ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ನಟನೆಯ ಓಂ ಚಿತ್ರ ಕನ್ನಡ ಚಿತ್ರರಂಗದಲ್ಲೇ ಹೊಸ ಟ್ರೆಂಡ್ ಶುರು ಮಾಡಿದ ಸಿನಿಮಾ. ಶಿವಣ್ಣ ಸಿನಿಮಾ ರಂಗಕ್ಕೆ ಕಾಲಿಟ್ಟು ಅದಾಗಲೇ 9 ವರ್ಷಗಳಾಗಿದ್ದವು. ಅದುವರೆಗೂ ಅವರು ಸಾಧಾರಣ ಸಿಂಪಲ್ ಸಾಫ್ಟ್ ಗನ್ ಮಾಡುತ್ತಾ ಲವರ್ ಬಾಯ್ ತರದ ಪಾತ್ರಗಳನ್ನೇ ಹೆಚ್ಚು ಮಾಡಿದ್ದರು. ಆದರೆ ಓಂ ಸಿನಿಮಾ ಶಿವಣ್ಣನ ಸಿನಿಮಾ ಕರಿಯರ್ಗೆ ಬೇರೆಯದೇ ತಿರುವು ನೀಡಿತು. ಕನ್ನಡ ಚಿತ್ರರಂಗದಲ್ಲಿ ಹಿಂದೆಂದೂ ಆಗಿರದಂತ ದಾಖಲೆ ಬರೆದ ಓಂ ಚಿತ್ರ ಹಲವು ವಿಶೇಷತೆಗಳನ್ನು ಒಳಗೊಂಡಿತ್ತು. ಆ ಕಾಲಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೊಡಕ್ಷನ್ ನಲ್ಲಿ ಬಿಡುಗಡೆಯಾದ ಸಿನಿಮಾಗಳಲ್ಲೇ ಅತಿ ಹೆಚ್ಚಿನ ಬಜೆಟ್ ಹೊಂದಿದ್ದ ಸಿನಿಮಾ ಓಂ. ಉಪೇಂದ್ರ ಅವರು ಹೊಸ ಕಲಾವಿದರಿಗೆ ಮಾತ್ರ ನಿರ್ದೇಶನ ಮಾಡಿದ್ದರು. ತರ್ಲಿನನ್ ಮಗ ಜಗ್ಗೇಶ್ ಅವರ ಮೊದಲ ಚಿತ್ರವಾಗಿದ್ದರೆ ಶೋಕ್ ಕುಮಾರ್ ಗೋವಿಂದ್ ಅವರ ಸಿನಿ ಕರಿಯರ್ ನಲ್ಲಿ ಯಶಸ್ಸು ಕಂಡ ಚಿತ್ರವಾಗಿತ್ತು. ಆಗಲೇ 20ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ ಶಿವಣ್ಣನಿಗೆ ನಿರ್ದೇಶನ ಮಾಡುವ ಅವಕಾಶ ಉಪೇಂದ್ರ ಅವರಿಗೆ 3ನೇ ಚಿತ್ರದಲ್ಲಿ ದೊರಕಿತ್ತು. ಶಿವಣ್ಣನಂತಹ ಸ್ಟಾರ್ ನಟನಿಗೆ ಸಿನಿಮಾ ಮಾಡುವಂತೆ ಇಡೀ ಸ್ಯಾಂಡಲ್ವುಡ್ ಗೆ ದೊಡ್ಡ ಬ್ಯಾನರ್ ಎನ್ನಿಸಿಕೊಂಡಿದ್ದ ನಿರ್ಮಾಣ ಸಂಸ್ಥೆಯಿಂದ ಆಫರ್ ಬಂದಾಗ ಒಪ್ಪಿ ಅದನ್ನ ಸರಿಯಾಗಿ ಬಳಸಿಕೊಂಡ್ರು. ಓಂ ನಂತಹ ಮೆಗಾ ಹಿಟ್ ಸಿನಿಮಾವನ್ನು ನೀಡುವ ಮೂಲಕ ಗಾಂಧಿನಗರ ಅಷ್ಟೇ ಅಲ್ಲದೆ ಸ್ಯಾಂಡಲ್ವುಡ್ ಅನ್ನ ಚರಿತ್ರೆಯನ್ನೇ ಬದಲಾಯಿಸಿದರು. ಹಾಗಾದ್ರೆ ಓಂ ಬರೀ ಸ್ಯಾಂಡಲ್ವುಡ್ ನಲ್ಲಷ್ಟೇ ಸದ್ದು ಮಾಡಿದೆ? ಇಲ್ಲ ಸ್ನೇಹಿತರೆ, ಈ ಸಿನಿಮಾ ಆ ನಂತರ ಹಿಂದಿ ತೆಲುಗು ಭಾಷೆಗಳಿಗೆ ರಿಮೇಕ್ ಆಯಿತು. ಅಷ್ಟೇ ಅಲ್ಲದೆ 1995 ನಂತರ ಎಷ್ಟೋ ರೌಡಿಸಂ ಸಿನಿಮಾಗಳಿಗೆ ಸ್ಫೂರ್ತಿಯಾಯಿತು. ಆ ಕುರಿತ ಮಾಹಿತಿ ಇಲ್ಲಿದೆ ನೋಡಿ. 1995ರಲ್ಲಿ ತೆರೆ ಕಂಡ ಓಂ ಕನ್ನಡದಲ್ಲಿ ಬ್ಲಾಕ್ ಬಸ್ಟರ್ ಆಯಿತು. ಆ ತಕ್ಷಣವೇ ಹೈದರಾಬಾದ್ ನಿಂದ ಒಪ್ಪಿಗೊಂದು ಅವಕಾಶ ದೊರೆಯಿತು. ಯಥಾವತ್ತಾಗಿ ತೆಲುಗುಗೆ ರಿಮೇಕ್ ಮಾಡುವಂತೆ ಆಫರ್ ಅವರಿಗೆ ನೀಡಲಾಯಿತು. ಹೀರೋ ಆಗಿ ಡಾಕ್ಟರ್ ರಾಜಶೇಖರ್ ಅವರು ಆಯ್ಕೆಯಾದರು. ಕನ್ನಡದಲ್ಲಿ ನಾಯಕಿಯಾಗಿದ್ದ ಪ್ರೇಮ ಅಲ್ಲಿಯೂ ಹೀರೋಯಿನ್ ಆದರು. ಕನ್ನಡದ ಹಲವಾರು ಕಲಾವಿದರು ಕೂಡ ಆ ಸಿನಿಮಾದಲ್ಲಿ ನಟಿಸಿದರು. ಕಲಾವಿದರಾದ ಕೋಟಿ ಪ್ರಭಾಕರ್, ಟೆನ್ನಿಸ್ ಕೃಷ್ಣ ಕೂಡ ಓಂ ತೆಲುಗು ರಿಮೇಕ್ ನಲ್ಲಿ ಕಾಣಿಸಿಕೊಂಡರು. ವಿಶೇಷವೇನೆಂದರೆ ಓಂ ಸಿನಿಮಾಗೆ ಹಂಸಲೇಖ ನೀಡಿದ್ದ ಹಾಡುಗಳನ್ನೇ ತೆಲುಗು ರಿಮೇಕ್ ನಲ್ಲಿ ಬಳಕೆ ಮಾಡಲಾಯಿತು. ಹೇ ದಿನಕರ ಹಾಡಿನ ಬದಲು ಅಂಜದ ಗಂಡು ಚಿತ್ರದ ಏಕೆ ಹೀಗಾಯಿತು ತೆಲುಗುನ ನೇಟಿವಿಟಿಗೆ ತಕ್ಕಂತೆ ಬಳಸಿಕೊಳ್ಳಲಾಯಿತು. ಓಂಕಾರ್ ತೆಲುಗುನಲ್ಲಿ ಮಾತ್ರವಲ್ಲದೆ ತಮಿಳಿಗೆ ಡಬ್ ಆಗಿಯೂ ತೆರೆಗೆ ಬಂದಿತು. ಬಾಕ್ಸ್ ಆಫೀಸ್ ನಲ್ಲಿ ಯಶಸ್ಸನ್ನು ಕಂಡಿತು. ಈ ಸಿನಿಮಾ ತೆಲುಗುನಲ್ಲಿ ಅಷ್ಟೇ ಅಲ್ಲದೆ ಹಿಂದಿಲೂ ಕೂಡ ರಿಮೇಕ್ ಆಯಿತು. ಬಾಲಿವುಡ್ ನಟ ಸನ್ನಿ ಡಿಯೋಲ್ ಓಂ ಸಿನಿಮಾದ ರಿಮೇಕ್ ಆದ ಅರ್ಜುನ್ ಪಂಡಿತ್ ನಲ್ಲಿ ನಟಿಸಿದರು. ಅಚ್ಚರಿ ಏನೆಂದರೆ ಆ ತಂಡ ಇದನ್ನು ಅಧಿಕೃತ ರಿಮೇಕ್ ಅಂತ ಹೇಳಿಕೊಂಡಿಲ್ಲ. ಕನ್ನಡದ ಕಥೆಯನ್ನಷ್ಟೇ ಇಟ್ಟುಕೊಂಡು ಹಿಂದಿ ಪ್ರೇಕ್ಷಕರಿಗೆ ತಕ್ಕಂತೆ ಬದಲಾವಣೆ ಮಾಡಿಕೊಳ್ಳಲಾಯಿತು. ಅಸಲಿಗೆ ಓಂನಲ್ಲಿ ನಾಯಕಿಯಾಗಿ ಜೂಹಿ ಚಾವ್ಲಾ ನಟಿಸುತ್ತಾರೆ ಎಂಬ ಸುದ್ದಿ ಗಾಂಧಿನಗರದಲ್ಲಿ ಹಬ್ಬಿತ್ತು. ಆದರೆ ಹಿಂದಿಯ ಅರ್ಜುನ್ ಪಂಡಿತ್ನಲ್ಲಿ ಅವರೇ ನಾಯಕಿಯಾಗಿದ್ದರು. ರಾಹುಲ್ ರವಾಲಿಯವರ ನಿರ್ದೇಶನದಲ್ಲಿ ಈ ಸಿನಿಮಾ ಸುಂದರವಾಗಿ ಮೂಡಿಬಂದಿತು. ಸೌರಭ್ ಶುಕ್ಲಾ, ಆಶಿಷ್ ವಿದ್ಯಾರ್ಥಿ, ಮುಖೇಶ್ ಋಷಿ ಮುಂತಾದವರು ಪೋಷಕ ಪಾತ್ರಗಳಾಗಿ ಈ ಸಿನಿಮಾದಲ್ಲಿ ಕಾಣಿಸಿದ್ದಾರೆ. ಓಂ ತೆರೆ ಕಾಣುವವರೆಗೂ ಕನ್ನಡದಲ್ಲಿ ಹೇಳಿಕೊಳ್ಳುವಂತಹ ರೌಡಿಸಂ ಸಿನಿಮಾಗಳು ತೆರೆಗೆ ಬಂದಿರಲಿಲ್ಲ. ಅದರಲ್ಲೂ 90ರ ದಶಕದಲ್ಲಿ ಬೆಂಗಳೂರಿನ ಭೂಗತ ಲೋಕ ಸಾಕಷ್ಟು ಪ್ರಚಲಿತದಲ್ಲಿತ್ತು. ಅಂತಹ ಸಮಯದಲ್ಲಿ ಓಂ ಚಿತ್ರದಲ್ಲಿ ನಿಜ ರೌಡಿಗಳನ್ನೇ ತೋರಿಸಿ ನಿರ್ದೇಶಕ ಉಪೇಂದ್ರ ಅವರು ವೀಕ್ಷಕರ ಮನಸ್ಸಲ್ಲಿ ಅಚ್ಚರಿ ಮೂಡಿಸಿದ್ದರು. ಎಲ್ಲೋ ಅಪರೂಪಕ್ಕೊಮ್ಮೆ ರೌಡಿಗಳ ಬಗ್ಗೆ ಪೇಪರ್ನಲ್ಲಿ ಓದಿ ತಿಳಿದುಕೊಳ್ಳುತ್ತಿದ್ದ ಸಿನಿಪ್ರಿಯರು ಅವರನ್ನೆಲ್ಲ ಓಂನಿಂದಾಗಿ ತೆರೆ ಮೇಲೆ ನೋಡಿ ಥ್ರಿಲ್ ಆಗಿದ್ದರು. 1995ರ ನಂತರ ಬಂದ ಕನ್ನಡದ ಎಷ್ಟೋ ಸಿನಿಮಾಗಳಿಗೆ ಓಂ ಸ್ಫೂರ್ತಿ ಇದೆ ಎಂದರೆ ಅದು ಸಾಮಾನ್ಯ ವಿಷಯವಲ್ಲ ಬಿಡಿ. ಹೀಗೋ ಸಿನಿಮಾ ಮಾಡಬಹುದು ಎಂದು ತೋರಿಸಿಕೊಟ್ಟು ಉಪೇಂದ್ರ ಈ ಮೂಲಕ ಹೊಸ ಚರಿತ್ರೆಯನ್ನೇ ಸೃಷ್ಟಿಸಿದರು. ಆದರೆ ರೌಡಿಸಂ ಕುರಿತು ಎಷ್ಟೇ ಸಿನಿಮಾ ಬಂದರೂ ಓಂ ಮಾತ್ರ 25 ವರ್ಷಗಳ ನಂತರವೂ ಅದೇ ನವೀಕರಣ ಉಳಿಸಿಕೊಂಡಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಅವಶ್ಯವಾಗಿಯೂ ಮಾಡಿ.